ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ವೆಜ್ ರೆಸಿಪೀಸ್. ಇದನ್ನ ನಾನು ತುಂಬ ಟೇಸ್ಟಿಯಾಗಿರುವಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಏನೇನು ಸಾಮಗ್ರಿ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಮಾಮೂಲಿ ಮೆಜರ್ಮೆಂಟ್ ಕಪ್ ಬರುತ್ತಲ್ಲ ಆ ಕಪ್ಪಲ್ಲಿ 1/2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೀಡಿಯಂ ಸೈಜ್ 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮೀಡಿಯಂ ಸೈಜ್ 1 ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1/6 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೀವು ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದೆಲಗ ತೊಗೊಂಡಿದ್ದೀನಿ. ಇದನ್ನು ಬ್ರಾಹ್ಮಿ ಅಂತಲೂ ಕರೀತಾರೆ. ಇದನ್ನು ನಾನು 10-12 ಎಲೆನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಬ್ರೇಕ್ಫಾಸ್ಟ್ ಜೊತೆ ಸೇರಿಸಿ ಮಕ್ಕಳು ಕೊಡೋದ್ರಿಂದ ನೆನಪಿನ ಶಕ್ತಿ ವೃದ್ಧಿ ಆಗುತ್ತೆ. ಅದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ. ನೀವು ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಗೆ ನಾನು 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. 1/2 ಕಪ್ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1/2 ಕಪ್ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1 1/4 ಕಪ್ ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನ ತಬಾಕ್ಷಿ ಸೊಪ್ಪು ಅಂತಲೂ ಕರೀತಾರೆ. ಹಾಗೆ 1/2 ಕಪ್ ಕಡಲೆಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೀಜನ ಉರಿದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ನುಣ್ಣಗೆಲ್ಲ ಪುಡಿ ಮಾಡೋದಕ್ಕೆ ಹೋಗ್ಬೇಡಿ, ತರ್ತರಿಯಾಗಿದ್ದರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ 1 ಕಪ್ ಮೊಸರು ಸೇರಿಸ್ಕೊಂಡಿದ್ದೀನಿ. ಈ ಬ್ರೇಕ್ಫಾಸ್ಟ್ಗೆ ಮೊಸರು ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, 1 ಬಟ್ಲು ಇಟ್ಕೊಂಡಿದ್ದೀನಿ. ಬಟ್ಲಿಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಹಾಗೆ ತುರಿದಿರುವಂಥ ಕ್ಯಾರೆಟ್ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಈರುಳ್ಳಿ ಟೊಮೊಟೊ ನೀರಿನಂಶ ಎಲ್ಲ ಬಿಡೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಮೊಸರು ಸೇರಿಸ್ಕೊತಾ ಇದ್ದೀನಿ. ನೀವು ಮೊಸರು ಸೇರಿಸೋದಿಲ್ಲ ಅನ್ನೋದಿದ್ರೆ ನೀವು ಬಿಸಿನೀರನ್ನ ಕಾಯಿಸಿ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಮೊಸರಿದ್ರೆ ತಣ್ಣೀರಲ್ಲೇ ಎಲ್ಲ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೋದು. ನೋಡಿ, ನಾನು ಮೊಸರು ಸೇರಿಸಿ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನ ಸೇರಿಸಿ ಕಲಿಸ್ಕೋತಾ ಇದ್ದೀನಿ. ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ. ಈಗ ನಾನು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋತಾ ಇದ್ದೀನಿ. ನೀವು ಇಲ್ಲ ನನಗೆ ಮೊಸರು ಬೇಡ ಅಂದರೆ ನೀವು ಬಿಸಿನೀರನ್ನ ಕಾಯಿಸಿಬಿಟ್ಟು ಸಹ ಮಾಡ್ಕೋಬೋದು. ನೋಡಿ, ಈಗ ಚೆನ್ನಾಗಿ ನಾದಿದ್ದಾಗಿದೆ. ಚೆನ್ನಾಗಿ ಮಿಕ್ಸ್ ಆಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ನಾದ್ಕೊಂಡು 1-5 ನಿಮಿಷ ಸೈಡ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಈಗ ನೋಡಿ, ನಾನು ಕಲಸಿಟ್ಟಿದ್ನಲ್ವ ಚಪಾತಿ ಹಿಟ್ಟಿನ, ಅದಕ್ಕೆ ಅದನ್ನೆಲ್ಲ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಉಂಡೆ ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಮಾಡಿಟ್ಕೊಂಡಿದ್ದೀನಿ. ರೌಂಡ್ ಶೇಪಲ್ಲಿ ನಿಮಗೆ ಯಾವ ಅಳ್ತೆಗೆ ಬೇಕೋ ಆ ಅಳ್ತೆಗೆ ಉಂಡೆ ಮಾಡಿ ಇಟ್ಕೊಳ್ಳಿ. ನಾನು ತಟ್ಟೆ ತೊಗೊಂಡಿದ್ದೀನಿ. ಹಾಗೆ 1 ಪ್ಲಾಸ್ಟಿಕ್ನ ಪೇಪರ್ ತೊಗೊಂಡು ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೋತಾ ಇದ್ದೀನಿ. ನೀವು ಬೇಕಾದರೆ ಆಯಿಲ್ ಪೇಪರ್ ಯಾವುದಾದ್ರು ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಈಗ ನಾನು ಉಂಡೆ ಮಾಡಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟಲ್ಲಿ ಮಸಾಲೆ ಎಲ್ಲ ಸೇರಿಸಿ ಉಂಡೆ ಮಾಡಿಟ್ಕೊಂಡಿದ್ನಲ್ವ, ಅದನ್ನು ಸೇರಿಸ್ಕೊಂಡು ನಾನು ಕೈಯಲ್ಲಿ ತಟ್ಕೋತಾ ಇದ್ದೀನಿ. ನೀವು ನನ್ನ ಕೈಯಲ್ಲಿ ತಟ್ಟೋದಕ್ಕಾಗಲ್ಲ ಅಂದರೆ ನೀವು ಹಪ್ಪಳ ಒತ್ತ ಮಿಷಿನ್ ಬರುತ್ತಲ್ವ ಆ ಥರ ಮಿಷಿನಲ್ಲಿ ಸಮೇತ ಒತ್ಕೋಬೋದು. ನೋಡಿ, ಈ ಥರ ಸೈಡಲ್ಲೆಲ್ಲ ಹೆಡ್ಜಲ್ಲೆಲ್ಲ ಕಿತ್ತೋಗುತ್ತೆ. ಅದನ್ನು ನೀಟಾಗಿ ನೋಡಿಕೊಂಡು ತಟ್ಕೋಬೇಕು. ಈಗ ನಾನು ಸ್ಟವ್ ಮೇಲೆ ದೋಸೆ ಹಂಚಿಟ್ಟಿದ್ದೆ, ಅದಕ್ಕೆ ನಾನು ತಟ್ಟಿಟ್ಕೊಂಡಿರುವಂಥ ಅಕ್ಕಿ ರೊಟ್ಟಿನ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ. ನೋಡಿ, ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಬೇಕು. ನೋಡಿ, ಈಗ ಗೋಲ್ಡನ್ ಕಲರ್ ಬಂದಿದೆ. ಈಗ ನಾನು 1 ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಹಾಗೆ ಮತ್ತೆ ಇನ್ನೊಂದೂ ಚೆನ್ನಾಗಿ ಬೇಯಿಸ್ಕೊಂಡು 1 ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಸಾಲ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಅಕ್ಕಿ ರೊಟ್ಟಿಗೆ ಚಟ್ನಿ ಅಥವಾ ಪಲ್ಯ ಆ ಥರ ಏನೂ ಬೇಕಾಗಲ್ಲ, ನೀವು ಹಾಗೆ ತಿನ್ಬೋದು. ಅಷ್ಟು ರುಚಿಯಾಗಿ, ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಈ ರೊಟ್ಟಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.